ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ನಗ್ವಿಣಿ ಆಚಾರ್ಸ್ ಕಿಚನ್. ಫ್ರೆಂಡ್ಸ್, ಇವತ್ತಿನ ರೆಸಿಪಿ ಹುರುಳಿಕಾಳಲ್ಲಿ ಚಟ್ನಿ ಮಾಡೋದು ಹೇಳ್ಕೊಡ್ತೀನಿ. ಸೊ ಇವಾಗ ವೆಜಿಟೇಬಲ್ಸ್ ಏನು ಹೊರಗಡೆ ಸರಿಯಾಗಿ ಸಿಗ್ತಾ ಇಲ್ಲ, ಸಿಕ್ಕಿದ್ರೂ ತುಂಬ ಕಾಸ್ಟ್ಲಿ ಇದೆ, ವಸ್ತುಗಳ ಸ್ಕ್ಯಾರ್ಸಿಟಿ ಅಭಾವ ಇರೋದ್ರಿಂದ ಮನೆಯಲ್ಲೇ ಇರುವಂಥ ವಸ್ತುಗಳನ್ನು ಇಟ್ಕೊಂಡು ರೆಸಿಪೀಸನ್ನು ಅಪ್ಲೋಡ್ ಮಾಡ್ತಾ ಇದ್ದೀನಿ. ದಿನಕ್ಕೊಂದೊಂದು ರೆಸಿಪೀಸನ್ನು ಮನೆಯಲ್ಲೇ ಇರುವಂಥ ಸಿಂಪಲ್ ಇಂಗ್ರೀಡಿಯೆಂಟ್ಸ್ ಇಟ್ಕೊಂಡು, ಸಾಮಗ್ರಿಗಳನ್ನು ಇಟ್ಕೊಂಡು ಹೇಗೆ ಅಡುಗೆಗಳನ್ನು ಮಾಡ್ಕೋಬೋದು ಅನ್ನೋದ್ರ ಬಗ್ಗೆ ವಿಡಿಯೋಸ್ ಈಗಾಗಲೇ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಇನ್ನು ಮುಂದಕ್ಕೂ ವಿಡಿಯೋಸ್ ಅಪ್ಲೋಡ್ ಮಾಡ್ತೀನಿ. ಸೊ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಚಟ್ನಿನ ನಾವು ಚಪಾತಿ ಜೊತೆಗೆ ಸರ್ವ್ ಮಾಡ್ಕೋಬೋದು, ಇಲ್ಲ ಬಿಸಿ ಅನ್ನ ಜೊತೆ ಸರ್ವ್ ಮಾಡ್ಬೋದು, ಇಲ್ಲ ರಾಗಿ ಮುದ್ದೆಗೂ ತುಂಬ ಚೆನ್ನಾಗಿರುತ್ತೆ. ಯಾವುದ್ರ ಜೊತೆಗೆ ಬೇಕಾದರೂ ನೀವು ಈ ಚಟ್ನಿನ ಮಲ್ಟಿಪರ್ಪಸ್ ಆಗಿ ಯೂಸ್ ಮಾಡ್ಕೊಳ್ಳಿ. ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತೇಳಿದ್ರೆ, 1 ಕಪ್ಪಷ್ಟು ಹುರುಳಿ ಕಾಳನ್ನು ತಗೊಂಡಿದ್ದೀನಿ. ಆದಷ್ಟು ಕ್ಲೀನ್ ಮಾಡಿರಬೇಕು, ಕ್ಲೀನ್ ಆಗಿರುವಂಥ ಹುರುಳಿ ಕಾಳನ್ನು ತಗೊಳ್ಳಿ. 4 ಗುಂಟೂರು ಮೆಣಸಿನಕಾಯಿ, 2 ಬ್ಯಾಡಗಿ ಮೆಣಸಿನಕಾಯಿ ಖಾರಕ್ಕೆ ತೊಗೊಂಡಿದ್ದೀನಿ, 2 ಸ್ಲೆಸ್ಟು ಕರಿಬೇವು, ಸ್ವಲ್ಪ ಹುಣಸೆಹಣ್ಣು, ರುಚಿಗೆ ತಕ್ಕಷ್ಟು ಉಪ್ಪು, ಜೀರಿಗೆ ಮೆಣಸು 1/4 ಟೀಸ್ಪೂನಷ್ಟು ತೊಗೊಂಡಿದ್ದೀನಿ, 1 ಕಪ್ಪಷ್ಟು ತೆಂಗಿನಕಾಯಿ ತುರಿ. ಹಸಿ ತೆಂಗಿನಕಾಯಿ ಆದರೂ ತೊಗೋಬೋದು, ಇಲ್ಲಾಂದರೆ ಒಣ ಕೊಬ್ಬರಿ ಆದರೂ ತೊಗೋಬೋದು. ನಿಮ್ಮ ಮನೆಯಲ್ಲಿ ಯಾವುದಿದೆಯೋ ಅದನ್ನು ಯೂಸ್ ಮಾಡ್ಕೊಳ್ಳಿ. ನೋಡಿ, 1 ಟೇಬಲ್ಸ್ಪೂನಷ್ಟು ಹಸಿ ಕಡಲೆಕಾಯಿ ಬೀಜ ತೊಗೊಂಡಿದ್ದೀನಿ. ಒಗ್ಗರಣೆಗೆಲ್ಲ ಯೂಸ್ ಮಾಡ್ತೀವಲ್ಲ ಆ ಕಡಲೆಕಾಯಿ ಬೀಜ. ಒಂದೇ ಒಂದು ಬೆಳ್ಳುಳ್ಳಿ. ಸೊ ಬನ್ನಿ, ರೆಸಿಪಿ ಸ್ಟಾರ್ಟ್ ಮಾಡೋಣ. ಒಂದು ಪ್ಯಾನ್ ತೊಗೊಂಡಿದ್ದೀನಿ, ಪ್ಯಾನ್ ಬಿಸಿ ಆಗಿದೆ. ಇದರಲ್ಲಿ ತೊಗೊಂಡಿರುವಂಥ ಹುರುಳಿ ಕಾಳನ್ನು ಸೇರ್ಸೋಣ. ಈ ಹುರುಳಿ ಕಾಳನ್ನು ಸಿಮ್ ಫ್ಲೇಮ್ನಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಫ್ರೆಂಡ್ಸ್ ನೋಡಿ, ಇದು 3-4 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ನೋಡಿ, ಈ ಥರ ಚಿಟಪಟ ಅಂತ ಸೌಂಡ್ ಬರುತ್ತೆ. ಇವಾಗ ಇದನ್ನು ಒಂದು ಪ್ಲೇಟ್ಗೆ ತೆಗೆದಿಡೋಣ. ಹುರುಳಿ ಕಾಳು ಅಷ್ಟೇ ಚೆನ್ನಾಗಿ ಫ್ರೈ ಆಗಿ ಗಮ್ ಅಂತ ಸ್ಮೆಲ್ ಬರ್ತಾ ಇದೆ. ಇದರಲ್ಲಿ ತೊಗೊಂಡಿರುವಂಥ ಕಡಲೆಕಾಯಿ ಬೀಜ ಹಾಕ್ತೀನಿ. ಇದನ್ನು ಸಹ ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಇದು ಕಡಲೆಕಾಯಿ ಬೀಜ ಉರಿದಿದ್ದಾಗಿದೆ. ಇದನ್ನು ಸಹ ಒಂದು ಪ್ಲೇಟ್ಗೆ ತೆಗೆದಿಡ್ತೀನಿ. ನೋಡಿ, 2-1 ಪ್ಲೇಟ್ಗೆ ತೆಗೆದಿಟ್ಟಿದ್ದೀನಿ. ಇದರಲ್ಲಿ ಮೆಣಸಿನಕಾಯಿ ಹಾಕ್ತೀನಿ. ಇದ್ರ ಜೊತೆಗೇ ಜೀರಿಗೆ, ಮೆಣಸು, ಕರಿಬೇವು, ಬೆಳ್ಳುಳ್ಳಿ, ಇದನ್ನು ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೊಳ್ಳೋಣ. ತಗೊಂಡಿರುವಂಥ ಕಾಯಿ ತುರಿ ಇದಿಷ್ಟನ್ನ ಒಟ್ಟಿಗೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ, ಸೀದಿಸಬಾರ್ದು. ಈಗ ಹುಣಸೆ ಹಣ್ಣು ಹಾಕ್ತೀನಿ. ಸ್ಟವ್ ಆಫ್ ಮಾಡ್ಕೊಳ್ಳೋಣ. ಇವಾಗ ಇವೆಲ್ಲ ಒಟ್ಟಿಗೆ ಸೇರಿಸ್ಕೋತೀನಿ. ರುಚಿಗೆ ತಕ್ಕಷ್ಟು ಉಪ್ಪು. ಇದು ಸ್ವಲ್ಪ ತಣ್ಣಕ್ಕಾದ್ಮೇಲೆ ಮಿಕ್ಸಿಗೆ ಹಾಕಿ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ರುಬ್ಕೋಬೇಕು. ಮೊದಲು ನೀರು ಹಾಕದೇ ಈ ರೀತಿಯಾಗಿ ಪೌಡರ್ ಥರ ಮಾಡ್ಕೊಂಬಿಡೋಣ. ಇವಾಗ ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ರುಬ್ಕೋಬೇಕು. ಮೊದಲೇ ನೀರು ಹಾಕ್ಬಿಟ್ರೆ ಚೆನ್ನಾಗೆ ನುಣ್ಣಕ್ಕಾಗಲ್ಲ. ನೋಡಿ ಫ್ರೆಂಡ್ಸ್, ಇದು ರುಬ್ಬಿದಾಗಿದೆ. ನೋಡಿ, ಈ ರೀತಿಯಾಗಿ ರುಬ್ಕೊಂಡಿದ್ದೀನಿ. ತುಂಬ ನುಣ್ಣಕ್ಕೂ ಇಲ್ಲ, ತುಂಬ ತರಿಯಾಗೂ ಇಲ್ಲ, ಮೀಡಿಯಂ ಆಗಿದೆ. ಹುರುಳಿ ಕಾಳಿನ ಚಟ್ನಿ ರೆಡಿಯಾಗಿದೆ. ಇದು ಚಪಾತಿ ಜೊತೆ, ರೊಟ್ಟಿ, ಅನ್ನ, ಮುದ್ದೆ ಯಾವುದು ಜೊತೆ ಬೇಕಾದರೂ ಸವಿಬೋದು. ತುಂಬ ರುಚಿಯಾಗಿರುತ್ತೆ, ತುಂಬ ಹೆಲ್ತಿ ರೆಸಿಪಿ ಕೂಡ. ಸೊ ಇಂಥ ಸಮಯದಲ್ಲಿ ಮನೆಯಲ್ಲೇ ಇರುವಂಥ ಸಾಮಗ್ರಿಗಳನ್ನು ಬಳಸ್ಕೊಂಡು ಈ ರೀತಿಯಾಗಿ ಅಡುಗೆಗಳನ್ನು ಮಾಡಿಕೊಡಿ. ಆರೋಗ್ಯವಾಗಿಯೂ ಇರಬೇಕು, ಹಾಗೆಯೇ ಕಮ್ಮಿ ಸಾಮಗ್ರಿಗಳು ಇರಬೇಕು. ಈ ರೀತಿಯಾಗಿ ನೀವು ಪ್ಲ್ಯಾನ್ ಮಾಡಿಕೊಂಡು ನಿಮ್ಮ ಅಡುಗೆ ತಿಂಡಿಗಳನ್ನು ಮಾಡಿಕೊಡಿ. ಇವತ್ತಿನ ಈ ನನ್ನ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿ, ಹಾಗೆಯೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಸೊ ಮತ್ತೆ ಭೇಟಿಯಾಗ್ತೀನಿ ನಮ್ಮ ಮುಂದಿನ ವಿಡಿಯೋದಲ್ಲಿ, ರೆಸಿಪಿಯಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.